ಇನ್ನೊಂದು ಮಕ್ಕಳ ಹತ್ರ ಮಾತಾಡ್ರಿ ಆದಷ್ಟು. ಕಮ್ಯುನಿಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮಕ್ಕಳ ಹತ್ರ ಶಾಲೆಯಿಂದ ಬಂದ ಕೂಡಲೇ ಏನೋ ಹೇಳ್ಬೇಕಂತ, ಸಣ್ಣದಿರ್ತಂತೂ ಭಯಂಕರ ಸುದ್ದಿ ಹೇಳ್ತಾ ಬಂದ ಕೂಡಲೇ ಶಾಲೆಯಿಂದ ಬಂದ ಕೂಡಲೇ ಅವು ಅಡುಗೆ ಮಾಡ್ತಿದ್ರು ಕೈ ಹಿಡಿದು ಎಳೆದಳದ್ ಇಲ್ಲಿ ನೋಡಿಲ್ಲೆ, ಇಲ್ಲಿ ನೋಡಿಲ್ಲೆ, ಬರೀ ಕೇಳಿದ್ರಲ್ಲ ನೋಡಿಲ್ಲೆ, ಕಣ್ಣ ಕಣ್ಣಿಟ್ಟು ನೋಡ್ಬೇಕು. ದಯವಿಟ್ಟು ಒಂದು ಅರ್ಧ ತಾಸು ಮಕ್ಕಳ ಹತ್ರ ಮಾತಾಡ್ರಿ. ಇದರಿಂದ ಏನಾಗ್ತದೆ ಗೊತ್ತದೆ, ಮಕ್ಕಳಿಗೆ ಭಾಷೆ ಬಗ್ಗೆ ಜ್ಞಾನ ಬರ್ತದೆ. ಮಾತಾಡೋದು ಹೆಂಗೆ ಅಂತ ಬರೋದು, ಭಾಷೆ ಕಲೆ ಬರೋದು ಹುಡುಗರಿಗೆ ಮಾತಾಡೋದಾಗಲೇ ಅವು ಆ ಪಕ್ಕ ಕೂತು ಮಾತಾಡ್ಬೇಕು ಮಕ್ಕಳ ಹತ್ರ. ಏನಾದ ಶಾಲೆಯೊಳಗೆ ಇವತ್ತೆ ಮತ್ತೆ ಏನೇನೋ ಪ್ರಾಬ್ಲಮ್ ಇರ್ತಾವ ಮಗುಗೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಎಂಗ್ಸೈಟೀಸ್ ಆ್ಯಂಡ್ ಕನ್ಸರ್ನ್ಸ್ ಆಫ್ ದ ಚೈಲ್ಡ್ ಬೈ ಟಾಕಿಂಗ್ ಟು ದ ಚೈಲ್ಡ್. ತಪ್ಪದೇ ದಿನ ಮಾತಾಡ್ರಿ, ಬ್ಯಾಸರದ ಮಾತಾಡ್ರಿ 15 ನಿಮಿಷ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ಹೇಳಬೇಕಾದದ್ದಂದ್ರೆ, ಏನಾದರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಗಂಡ ಹೆಂಡತಿ ನಡು ಬರ್ತಾವೆ, ಬೇಕಾದಷ್ಟು ಬರ್ತಾವೆ. ಮಗು ಬಂದು ತೋರಿಸ್ಬೇಡ್ರಿ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಇದನ್ನ ಡಬಲ್ ಬೈಟ್ ಅಂತ ಕರೀತಾರೆ. ಅಪ್ಪ ಹೇಳ್ತಾನ ಕೊಡಬೇಡಾಕಿಗೆ, ಕೊಟ್ಟ ಕೊಡಬೇಡಾಕಿಗೆ ಅಂತ ಹೇಳ್ತಾರೆ. ಅವು ಕೊಟ್ರೆ ಏನಾಯ್ತು ಅಂತಲ್ಲೇ ಚರ್ಚೆ. ಮಗು ಅಂಪೈರ್ ಆದಂಗೆ ಆಗ್ತದೆ. ಅಪ್ಪ ಒಂದು ಕಡೆ ಅವ್ವ ಒಂದು ಕಡೆ ಹೇಳೋದು, ಮಗು ಅಂಪೈರ್ ಆದಂಗೆ ಆಗ್ತದೆ. ಅದಕ್ಕೆ ನಾನು ಹೇಳೋದು, ನಿಮ್ಮಲ್ಲಿ ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೆ ಒಂದು ಕೊಲೆಗೆ ಹೋಗಿ ಚಲೋತ್ತ ಜಗಳಾಡ್ರಿ. ಆದ್ರೆ ಹೊರಗೆ ಬಂದಾಗ ಒಂದೇ ಅಭಿಪ್ರಾಯ ಇರ್ಬೋದು. ಯಾಕೆ ಗೊತ್ತದೇನು, ಅವು ಒಂದು ಹೇಳೋದು ಅಪ್ಪ ಒಂದು ಹೇಳೋದು ಆತಂದ್ರೆ ಹುಡುಗರಿಗೆ ಕನ್ಫ್ಯೂಸ್ ಆಗ್ತದೆ. ಯಾವ್ದು ಫಾಲೋ ಮಾಡಲಿ, ಅವೊಂದು ಕೇಳು ಅಪ್ಪಂದು ಕೇಳು ಅಂತ ಬರ್ತದೆ. ಇದಕ್ಕಿಂತ ಡೇಂಜರಸ್ ಅಂದ್ರೆ ಹುಡುಗರು ಪಾಲಿಟಿಷಿಯನ್ ಆಗ್ತಾವ. ಅವ್ಗೇನು ಬೇಕು ಅವು ಹೇಳೋದು, ಅಪ್ಪಗೇನು ಬೇಕು ಅಪ್ಪ ಹೇಳೋದು, ಇಬ್ಬರು ಕಡೆದ ಲಾಭ ಪಡ್ಕೊಳ್ಳೋದು. ಅದು ನಾವೇ ಎನ್ಕರೇಜ್ ಮಾಡಿದಂಗೆ ಆಗ್ತದೆ. ಇದನ್ನು ಡಬಲ್ ಬೈಟ್ ಅಂತ ಕರೀತಾರೆ ಸೈಕಾಲಜಿ ಒಳಗೆ. ದಯವಿಟ್ಟು ಡಬಲ್ ಬೈಟ್ ಬೇಡ, ಅಪ್ಪ ಒಂದು ಹೇಳೋದು ಅವ್ ಒಂದು ಹೇಳೋದು ಬೇಡ, ಇಬ್ಬರು ಒಂದೇ ಹೇಳಿ ಹೇಳಿ ಮಾಡಿರಿ. ಇನ್ನೊಂದು ಕೆಲವು ವಿಷಯಗಳು, ಮಕ್ಕಳಿಗೆ ಮೌಲ್ಯ ಕಲಿಸ್ಬೇಕು ನಾವು, ವ್ಯಾಲ್ಯೂಸ್ ಕಲಿಸ್ಬೇಕಂತ. ಹೆಂಗೆ ಕಲಿಸೋದು ವ್ಯಾಲ್ಯೂಸನ್ನು ಕಲಿಸ್ಬೇಕಾದ್ರೆ ನಾವೇ ನಡಿಬೇಕಲ್ಲ. ಇಫ್ ಯು ವಾಂಟ್ ದ ಸ್ಟೂಡೆಂಟ್ ಟು ಚೈಲ್ಡ್ ಟು ಬಿ ಕೈಂಡ್, ಐ ಶುಡ್ ಬಿ ಕೈಂಡ್. ಮಕ್ಕಳಿಗೆ ನಾನು ಪಂಕ್ಚುಯಾಲಿಟಿ ಹೇಳಿದ್ರೆ ನಾನು ಪಂಕ್ಚುಯಾಲಿಟಿ ಫಾಲೋ ಮಾಡ್ಬೇಕು ಮನೆಗೆ ಅಲ್ಲ. ಮಕ್ಕಳ ಸಮಯದ ಪದ್ಧತಿ ಹೇಳಬೇಕಾದ್ರೆ ನಮ್ಮದು ಸಮಯ ನಾನು ಫಾಲೋ ಮಾಡಬೇಕು. ಮಕ್ಕಳಿಗೆ ನೀನು ಮತ್ತೊಬ್ಬರ ಹತ್ರ ಹೊರಟಾಗಿ ಮಾತಾಡಬೇಡ ಅಂತ ಹೇಳಿದ್ರೆ ಮೊದಲು ನಾವು ಹೊರಟ ಮಾತಾಡೋದು ಬಿಡಬೇಕಾಗ್ತದೆ. ಇದು ನಾನು ಮಾಡಲೇಬೇಕು, ಬೇರೆ ಗತಿ ಇಲ್ಲ ನನಗೆ, ಮಾಡಿದವ್ರತ್ತ ಆಗೋದಿಲ್ಲ. ಕೆಲವು ವಿಷಯಗಳನ್ನು ನೀವು ಹೇಳಬೇಕು, ಜಗತ್ತನ್ನು ತೋರಿಸ್ಬೇಕು ಮಕ್ಕಳಿಗೆ, ಹೊರಗೆ ಕರ್ಕೊಂಡು ಹೋಗಿ ತೋರಿಸ್ರಿ.